ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆಯ ವಾಕ್ಯವನ್ನು ಓದಿಕೊಳ್ಳೋಣ ಯಾವ ರೀತಿಯಾಗಿ ಅಡವಿಯಲ್ಲಿ ದೇವದೂತರು ಯೇಸು ಸ್ವಾಮಿಗೆ ಉಪಚಾರ ಮಾಡಿದರು ಎಂಬುದಾಗಿ ಏಂಜಲ್ ಇನ್ ದ ವಿಲ್ಡರ್ನೆಸ್ ಎಂಬುದಾಗಿ ನಾವು ನೋಡಲಿದ್ದೇವೆ ಒಂದು ವಾಕ್ಯಗಳನ್ನು ಓದಿಕೊಳ್ಳೋಣ ಮಾರ್ಕನ್ನು ಒಂದನೇ ಅಧ್ಯಾಯ ಒಂಬತ್ತರಿಂದ ಓದುವುದಾದರೆ ಆ ದಿನಗಳಲ್ಲಿ ಯೇಸು ಗಲೀಲೆಯ ಸೀಮೆಗೆ ಸೇರಿದ ನಜರೇತ್ ಎಂಬ ಊರಿನಿಂದ ಬಂದು ಯೋರ್ದಾನ್ ಹೊಳೆಯಲ್ಲಿ ಯೋಹಾನನಿಂದ ಸ್ನಾನ ಮಾಡಿಸಿಕೊಂಡನು ಮಾಡಿಸಿಕೊಂಡ ಕೂಡಲೇ ಆತನು ನೀರಿನೊಳಗಿಂದ ಮೇಲಕ್ಕೆ ಬರಲು ಆಕಾಶ ಒಡೆ ಒಡೆದು ದೇವರಾತ್ಮವು ಪಾರಿವಾಳದ ಹಾಗೆ ತನ್ನ ಮೇಲೆ ಎಳೆಯುವುದನ್ನು ಕಂಡನು ಆಗ ನೀನು ಪ್ರಿಯನಾಗಿರುವ ನನ್ನ ಮಗನು ನಿನ್ನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು ಕೂಡಲೇ ಏಸು ದೇವರಾತ್ಮ ಪ್ರೇರಿತನಾಗಿ ಅಡವಿಗೆ ಹೋದನು ಆತನು ನಲವತ್ತು ದಿವಸ ಅಡವಿಯಲ್ಲಿ ಮೃಗಗಳೊಂದಿಗೆ ಇದ್ದು ಸೈತಾನನಿಂದ ಶೋಧಿಸಲ್ಪಡುವವನಾದನು ಮತ್ತು ದೇವದೂತರು ಆತನಿಗೆ ಉಪಚಾರ ಮಾಡಿದರು ಹಾಲೆಲುಯ್ಯ ನೋಡಿ ಇಲ್ಲಿ ಯೇಸು ಸ್ವಾಮಿಯ ಜೀವನದಲ್ಲಿ ಬಂದ ಒಂದು ಅಡವಿಯ ಒಂದು ಅನುಭವ ಅಥವಾ ಒಂದು ಕಾಲ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಯೇಸು ಸ್ವಾಮಿ ಕೂಡ ದೀಕ್ಷಾ ಸ್ನಾನ ಮಾಡಿಸಿಕೊಂಡ ನಂತರ ಆಕಾಶವು ತರೆಯಲ್ಪಟ್ಟಿತ್ತು ಅಲ್ಲಿಂದ ತನ್ನ ತಂದೆಯು ಹೇಳಿದರೆ ಇವನು ನನಗೆ ಪ್ರಿಯನಾದ ಮಗನು ಎಂಬುದಾಗಿ ಇಷ್ಟೆಲ್ಲ ವಾಣಿ ಆದರೂ ಕೂಡ ಇಷ್ಟು ಒಂದು ದೊಡ್ಡ ಘಟನೆ ಆದರೂ ಕೂಡ ನೆಕ್ಸ್ಟ್ ನಾವು ಓದಿ ನೋಡುವಾಗ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಯೇಸು ಸ್ವಾಮಿ ಅಡವಿಗೆ ಒಯ್ಯಲ್ಪಟ್ಟನು ಅಲ್ಲಿ ಅಡವಿಯ ಮೃಗಗಳೊಂದಿಗೆ ಇದ್ದನು ಅಲ್ಲಿ ಸೈತಾನನಿಂದ ಶೋಧಿಸಲ್ಪಟ್ಟನು ಎಂಬುದಾಗಿ ನೋಡಿ ಅಡವಿ ಎಂಬುದಾಗಿ ಹೇಳುವಾಗ ಶೋಧನೆ ತುಂಬಿದ ಒಂದು ಸ್ಥಳ ಶೋಧಿಸಲ್ಪಡುವ ಒಂದು ಕಾಲ ಮಾತ್ರವಲ್ಲದೆ ನಮ್ಮನ್ನು ತಯಾರಿ ಮಾಡುವಂತಹ ಒಂದು ಕಾಲ ಒಂದು ಸ್ಥಳವಾಗಿದೆ ಯೇಸುಸ್ವಾಮಿ ಸೇವೆಯನ್ನು ಶುರು ಮಾಡುವುದಕ್ಕಿಂತ ಮುಂಚೆ ಅಡವಿಗೆ ಒಯ್ಯಲ್ಪಟ್ಟನು ಅಡವಿಯಲ್ಲಿ ಸೈತಾನನನ್ನು ಗೆದ್ದನು ಎಂಬುದಾಗಿ ನೋಡುತ್ತಾ ಇದ್ದೇವೆ ಹಾಲೆಲುಯ್ಯ ಸೈತಾನನು ಯೇಸುವಿನ ಮುಂದೆ ಆತನು ಕಣ್ಣಿನ ಇಚ್ಛೆ ಮತ್ತು ಮಾಂಸದ ಇಚ್ಛೆ ಮತ್ತು ಜೀವನದ ಹೆಮ್ಮೆಯನ್ನು ತಂದು ಯೇಸುಸ್ವಾಮಿಯನ್ನು ಶೋಧಿಸುವಾಗ ಯೇಸುಸ್ವಾಮಿಯ ಶೋಧನೆಯನ್ನು ಗೆದ್ದನು ಎಂಬುದಾಗಿ ನೋಡುತ್ತಾ ಇದ್ದೇವೆ ಹಾಲೆಲುಯ್ಯ ಇವತ್ತು ಶೋಧನೆ ಒಳಗೆ ಶೋಧನೆ ಎಂಬ ಅಡವಿಯ ಒಳಗಡೆ ಇದ್ದೀರಾ ದೇವರು ನಿಮ್ಮನ್ನು ತಯಾರಿ ಮಾಡುತ್ತಾ ಇದ್ದಾರೆ ಹಾಲೆಲುಯ್ಯ ಅಡವಿ ನಮ್ಮನ್ನು ತಯಾರಿ ಮಾಡುವ ಒಂದು ಸ್ಥಳವಾಗಿದೆ ಮಾತ್ರವಲ್ಲದೆ ದೇವದೂತರು ಅವರಿಗೆ ಉಪಚಾರ ಮಾಡಿದರು ಇವತ್ತು ನಿಮಗೆ ದೇವದೂತರ ಸಹಾಯ ದೇವದೂತರ ಸಂರಕ್ಷಣೆ ದೇವದೂತರ ಹಲಲುಯ ಉಪಚಾರ ನಿಮಗೆ ದೇವರು ಒದಗಿಸಿಕೊಡುವಂತಹ ಸ್ಥಳ ನಿಮ್ಮ ಅಡವಿಯ ಸ್ಥಳವಾಗಿದೆ ಸ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ ದೇವರೇ ನನ್ನನ್ನು ತಯಾರಿ ಮಾಡು ಸ್ವಾಮಿ ನನ್ನನ್ನು ಶೋಧನೆಗೆ ಒಳಗಾಗದಂತೆ ಎಲ್ಲ ಶೋಧನೆಗಳಿಂದ ನನ್ನನ್ನು ತಪ್ಪಿಸು ರಾಜ ಏಸು ಸ್ವಾಮಿ ಆ ಅಡವಿಯಲ್ಲಿ ಇದ್ದರೂ ಕೂಡ ಮೃಗಗಳ ಮಧ್ಯದಲ್ಲಿ ಇದ್ದರೂ ಕೂಡ ಏಸಪ್ಪ ಅವನನ್ನು ನೀನು ಆ ಶೋಧನೆ ಒಳಗಿಂದ ಪಾರು ಮಾಡಿ ಆ ಶೋಧನೆಗಳನ್ನು ಜಯಿಸಿದನು ಮಾಂಸದ ಇಚ್ಛೆಗಳು ಕಣ್ಣಿನ ಇಚ್ಛೆಗಳು ಅಪ್ಪ ನಮಗೆ ಬರುವಾಗ ಅದನ್ನು ಗೆಲ್ಲುವಂತೆ ನಮಗೆ ಸಹಾಯ ಮಾಡಪ್ಪ ಸೈತಾನನು ನಮ್ಮನ್ನು ಶೋಧಿಸಲು ಬರುವಾಗ ಅವನನ್ನು ನಾವು ಜಯಿಸುವಂತೆ ನಮಗೆ ಶಕ್ತಿ ಕೊಡು ಸ್ವಾಮಿ ಈ ಅಡವಿಯಲ್ಲಿ ನಮ್ಮನ್ನು ತಯಾರಿ ಮಾಡುವಂತೆ ನಮ್ಮನ್ನು ಒಪ್ಪಿಸಿ ಕೊಡುತ್ತಾ ಇದ್ದೇವೆ ರಾಜ ನಮ್ಮ ಜೀವನವನ್ನು ಒಪ್ಪಿಸಿ ಕೊಡುತ್ತಾ ಇದ್ದೇವೆ ನಮ್ಮ ಕುಟುಂಬವನ್ನು ಒಪ್ಪಿಸಿ ಕೊಡುತ್ತಾ ಇದ್ದೇವೆ ಅಪ್ಪ ನಮ್ಮನ್ನು ಸಿದ್ಧ ಮಾಡು ತಯಾರಿ ಮಾಡು ದೇವ ದೂತರ ದಂಡಿಳಿಸಿ ಒಬ್ಬೊಬ್ಬರನ್ನು ಕಾಪಾಡು ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ ಆಮೇನ್ ದೇವರ ನಾಮಕ್ಕೆ ಸ್ತೋತ್ರ ನೋಡಿರಿ ನಮ್ಮ ದೇವರು ಎಷ್ಟು ನಂಬಿಗಸ್ತ ದೇವರು ನಮ್ಮ ಅಡವಿಯಲ್ಲಿ ನಮಗೋಸ್ಕರ ಅವರು ನಮ್ಮನ್ನು ತಯಾರಿ ಮಾಡಿ ನಮ್ಮನ್ನು ಶೋಧನೆಗೆ ಒಳಗಾಗದಂತೆ ನಮ್ಮನ್ನು ಕಾಪಾಡಿ ಮಾತ್ರವಲ್ಲದೆ ನಮ್ಮನ್ನು ದೇವದೂತರನ್ನು ಕಳುಹಿಸಿ ನಮ್ಮನ್ನು ಆಧರಿಸಿ ನಡೆಸುವ ದೇವರು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನು